ಶಿಕ್ಷಣ ಕಲಿತು ಪ್ಯಾಟೆ ಸುತ್ತಿ ಯಾವುದೋ ಕಂಪನಿ ಯಾವುದೋ ಸಂಸ್ಥೆಯಲ್ಲಿ ಕೆಲಸ ಅರಸುವವರ ನಡುವೆ ಇಲ್ಲೊಬ್ಬ ರೈತ ನಾನು ಕಲಿತದ್ದೇ ನಾಲ್ಕು ಅಕ್ಷರ ಭೂತಾಯಿಯ ಕೃಷಿ ಸಾಕೆಂದು ಅಲ್ಲೇ ಯಜಮಾನನಾಗಿದ್ದಾನೆ ಹೌದು ಓದಿದ್ದು ಮೆಟ್ರಿಕ್ ಶಿಕ್ಷಣವಾದರೂ ತಾನು ನಂಬಿದ ಕೃಷಿ ಕಾಯಕದಲ್ಲೇ ಈ ಯುವಕ ಜಯ ಕಂಡು ಕೃಷಿ ಹೊಂಡ ಆಶ್ರಿತ ಬೇಸಾಯವೇ ಲೇಸು ಅಂತಿದ್ದಾನೆ ಬೇಸಾಯದಲ್ಲಿ ವಿಜಯ ಕೃಷಿಯಲ್ಲಿ ಯಜಮಾನ ಈ ಮಂಜ ನವಲಗುಂದ ತಾಲೂಕಿನ ಸೊಟಕನಹಾಳ ಗ್ರಾಮದ ರೈತ ಮಂಜು ಆನಂದಿ ತಮ್ಮ 10 ಎಕರೆ ಜಮೀನಿಗೆ ನೆರವಾಗಲು ದೇಶಪಾಂಡೆ ಫೌಂಡೇಶನ್ ಸಹಕಾರ ಪಡೆದು 100x100 ಸುತ್ತಳತೆಯ ಕೃಷಿ ಹೊಂಡ ನಿರ್ಮಿಸಿಕೊಂಡು ಅತ್ಯಧಿಕ ಹೆಸರು ಬೆಳೆ ಲಾಭದ ಜೊತೆಗೆ ಗೋವಿನ ಜೋಳ ಹತ್ತಿ ಸೂರ್ಯಕಾಂತಿ ಬೆಳೆದು ಇತ್ತೀಚೆಗೆ ಮೀನುಗಾರಿಕೆ ಹಾಗೂ ಹೈನುಗಾರಿಕೆಗೂ ಸೈ ಎಂದಿದ್ದಾರೆ ಈ ಮೊದಲು ಊರಲ್ಲಿ ಮತ್ತೊಬ್ಬರ ಜಮೀನಿನಲ್ಲಿ ಕೂಲಿಯಾಗಿದ್ದ ರೈತ ಮಂಜು ಈಗ ಕೃಷಿ ಹೊಂಡ ನಿರ್ಮಾಣದ ಬಳಿಕ ತಮ್ಮ ಜಮೀನಿನಲ್ಲಿ ಯಜಮಾನ ಆಗಿದ್ದಾರೆ ಹಾಗಿದ್ರೆ ಬನ್ನಿ ರೈತ ಮಂಜುನಾಥ್ ಆನಂದಿ ಅವರ ಆನಂದದ ಕೃಷಿ ಸಾಧನೆಯನ್ನ ಕೇಳೋಣ ದೇಶಪಾಂಡೆ ಫೌಂಡೇಶನ್ ಒಂದು ಮಹತ್ತರವಾದ ಕೊಡುಗೆಯನ್ನು ನೀಡಿ ರೈತರ ಬಾಳಲ್ಲಿ ಕೃಷಿ ಜಲಧಾರೆಯನ್ನು ಹರಿಸಿದೆ ಆ ಕೃಷಿ ಜಲಧಾರೆ ಯಾವ ರೀತಿ ರೈತರಿಗೆಉಪಯೋಗವಾಗಿದೆ ಅಂತಂದರೆ ಪ್ರತಿಯೊಬ್ಬ ರೈತನು ಸಹ ಉತ್ಸಾಹಿಯಾಗಿ ತೊಡೆತಟ್ಟಿ ಕೃಷಿ ಬದುಕನ್ನು ನಿಭಾಯಿಸುವಲ್ಲಿ ಮುಂದೆ ಬಂದಿದ್ದಾನೆ ಅದರಂತೆ ಈ ಸೊಟಕನಾಳ ಗ್ರಾಮದಲ್ಲಿ ಒಬ್ಬ ಉತ್ಸಾಹಿ ರೈತ ಯುವಕ ನಾನು ಕೃಷಿಯನ್ನು ಮಾಡ್ತಾನೆ ಕೃಷಿಯ ಮೂಲಕ ಏನಾದರೂ ಸಾಧನೆಯನ್ನು ಮಾಡ್ತಾನೆ ಎಂದು ಮುಂದೆ ಬಂದಿದ್ದಾರೆ ಅವರೇ ಈ ದೇಶ ಕೃಷಿ ಸಾಧಕ ಈ ಸಂಚಿಕೆಯ ಹೀರೋ ಮಂಜುನಾಥ್ ಬನ್ನಿ ಅವರನ್ನೇ ಮಾತಾಡ್ಸೋಣ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ದೇಶಪಾಂಡೆ ಫೌಂಡೇಶನ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಕೃಷಿಯನ್ನು ಎಲ್ಲರೂ ಮಾಡ್ತಾರೆ ಆದರೆ ಕೃಷಿ ಹೊಂಡದ ಮೂಲಕ ಕೃಷಿಯನ್ನು ಮಾಡಿ ಸಾಧನೆ ಕಂಡವರಲ್ಲಿ ತಾಮು ಒಬ್ಬರು ಆ ಸಾಧನೆ ಬಗ್ಗೆ ಏನು ಹೇಳ್ತಾರೆ ಸರ ಮೊದಲು ಉಣಬೇಸಾಯ ಇತ್ತು ಅದರಿಂದ ನಮ್ಗೆ ಹೆಚ್ಚಿನ ಲಾಭ ತಗೊಳಕ್ಕೆ ಆಗ್ತಿದ್ದಿಲ್ಲ ಈಗ ಇದು ದೇಶಪಾಂಡೆ ಫೌಂಡೇಶನ್ ಅವರು ಕೆರೆಯನ್ನು ನಮ್ಗೆ ಕಡಿಸಿಕೊಟ್ಟಿದ್ದರಿಂದ ಹೆಚ್ಚಿನ ಆದಾಯವನ್ನು ನಾವು ತಕ್ಕೊತೇವೆ ರೀ ಮೊದಲು 50 ಪಿಸಿ 60 ಪಿಸಿ ಉಳ್ಳಾಗಡ್ಡಿ ತಗೊತಿದ್ವಿ ಈಗ ನಾವು 150 160 ಪಿಸಿ ಒಂದು ಎಕರೆಗೆ ತಗೊಂಡೇವೆ ಅಂತ ಹೇಳ್ತೇವೆ ರೀ ಈಗ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡ್ರಲ್ಲ ಒಣ ಬೇಸಾಯ ಮತ್ತು ಕೃಷಿ ಇವೆರಡರ ನಡುವೆ ಯಾವುದು ಅತಿ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತೈತಿ ಮತ್ತು ಕೃಷಿ ಹೊಂಡ ನಿಮಗೆ ಹೆಂಗೆ ಉಪಯೋಗ ನಮ್ಮ ಕೃಷಿ ಹೊಂಡದಲ್ಲಿದ್ದೇನೆ ಸ್ವಲ್ಪ ಹೆಚ್ಚಿನ ಆದಾಯನೂ ಬರುತ್ತೆ ರೀ ಒಳ್ಳೆ ಹೆಚ್ಚಿನ ಆದಾಯನೂ ಐತಿ ಈಗ 1x2 ಮಾಲು ಬರುತ್ತೆ ನಮ್ಗೆ ಮೊದಲು 50 ಪಿಸಿ ಬರ್ತೈತಿ ಎಕರೆಗೆ ಈಗ 150 160 ಪಿಸಿ 180 ಪಿಸಿನೂ ತೆಗ್ದೇವೆ ಒಂದು ಎಕರೆಗೆ ಉಳ್ಳಾಗಡ್ಡಿ ಹೊಳೆ ಗೋವಿನ ಜೋಳ ಹೊಳೆ ಮೊದಲು ಮಳೆ ಆಗ್ತಿರಲಿಲ್ಲ ಸರಿಯಾಗಿ ಬಿತ್ತಿದ ಬೀಜನೂ ವಾಪಸ್ ನಮಗೆ ಬರ್ತಿದ್ದಿಲ್ಲ ಈಗ ಅದು ಮಳೆ ಆಗಲಿಲ್ಲಪ್ಪ ಅಂದ್ರೂ ನಮ್ಮ ಕೆರೆ ಒಳಗೆ ನೀರಿರುತ್ತೆ ಆ ನೀರಿದ್ದ ನಾವು ಹೊಲಕ್ಕೆ ಹಾಸಿ ಹೆಚ್ಚಿನ ಪೀಕ್ ತಗೊತೀವಿ ನೀವೊಬ್ಬ ಯುವಕರಾಗಿ ಅತಿ ಹೆಚ್ಚಿನ ಯುವಕರು ನಾನು ಪೇಟೆಗೆ ಹೋಗಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಸಂಬಳ ತರಬೇಕು ಅಂತ ವಿಚಾರ ಮಾಡ್ತಾರೆ ಆದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಹಳ್ಳಿಯೊಳಗೆ ಇದ್ದ ಕೃಷಿ ಯಾಕೆ ಮಾಡಕತ್ತೀರಿ ಈಗ ಪೇಟೆಗೆ ಹೋದರೂ ನಮಗೆ ತಿಂಗಳಿಗೆ ಭಾಳ ಅಂದ್ರೆ 8,000 ಕೊಡ್ತಾರೆ 10,000 ಕೊಡ್ತಾರೆ 12,000 ಕೊಡ್ಬೋದು ಲಾಸ್ಟ್ ಇಲ್ಲೇ 3 ತಿಂಗಳ ಒಳಗೆ ಸರಿಯಾಗಿ ಆದಾಯ ಬಂತಂದ್ರೆ 1 ಲಕ್ಷ 2 ಲಕ್ಷ 3 ಲಕ್ಷನ ತೆಗಿಬೋದು ನಾವು ಈಗ ಪೇಟೆಗೆ ಹೋದ್ರೆ 3 ತಿಂಗಳು ಅಂದ್ರೆ 10,000 ಅಂದ್ರೆ 30,000 ಆಯಿತು ಇಲ್ಲಿ 1.5 ಲಕ್ಷ 2 ಲಕ್ಷನ ತೆಗಿಬೋದು ಸರಿಯಾಗಿ ಮಾಲು ಬಂದರೆ ಅದಕ್ಕೆ ಹೀಗಾಗಿ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗೋದನ್ನು ಬಿಟ್ಟಿವ್ರಿ ಈಗ ಮೀನು ಸಾಕಾಣಿಕೆ ತದನಂತರದಲ್ಲಿ ಕೋಳಿ ಸಾಕಾಣಿಕೆ ಕುರು ಸಾಕಾಣಿಕೆ ಇದ್ರ ಜೊತೆ ಜೊತೆಗೆ ರೈತರು ಈ ತೋಟಗಾರಿಕೆ ಮತ್ತು ಹಣ್ಣು ಹಂಪಲುಗಳನ್ನು ಸಹಿತ ಅತಿ ಹೆಚ್ಚಿನದಾಗಿ ಬೆಳೀತಾ ಇದ್ದಾರೆ ನೀವೊಬ್ಬ ರೈತರಾಗಿ ಅದರಲ್ಲೂ ಯುವಕನಾಗಿ ಏನು ಬೆಳಿಬೇಕಂತ ಮಾಡಿರಿ ಯಾವ ರೀತಿ ಬೆಳಿಬೇಕಂತ ಮಾಡಿರಿ ಈಗ ನಾವು ಹಣ್ಣು ಹಂಪಲು ಅಂತರಿ ಬೆಳೆದಿಲ್ಲರಿ ಸರ ಆದರೆ ಹೆಚ್ಚಿನದು ಇವು ಗೋವಿನ ಜೋಳ ಈರುಳ್ಳಿ ಜೋಳ ಗೋಧಿ ಕಡ್ಲಿ ಇಂಥವು ಬೆಳೆದು ಹೇಳಿ ಮೀನುಗಾರಿಕೆ ಒಳಗೆ ಈ ಫೌಂಡೇಶನ್ ಅವರು ಮೀನುಗಳನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ ಅವ್ರು ಕೊಟ್ಟರಪ್ಪ ಅಂದ್ರೆ ಏನಂತಿಲ್ಲರಿ ಮೀನುಗಳನ್ನು ಅತಿ ಹೆಚ್ಚು ಅವ್ರ ಕಡೆಯಿದ್ದ ಸೌಲಭ್ಯಗಳನ್ನು ತೊಗೊಂಡು ಮೀನುಗಳನ್ನು ಸಾಕಾಣಿಕೆ ಮಾಡ್ಬೇಕಂತ ಮಾಡ್ಯಾರ ಸರ್ ಈಗ ನೀವು ದೇಶಪಾಂಡೆ ಫೌಂಡೇಶನಿಗೆ ಒಂದು ಮನವಿ ಸಲ್ಲಿಸೋದಾದ್ರೆ ಒಂದು ಯೋಜನೆ ಕೇಳೋದಾದ್ರೆ ನೀವು ಯಾವ ಮನವಿಯನ್ನು ಸಲ್ಲಿಸ್ತೀರಿ ಮತ್ತು ಯಾವ ಯೋಜನೆಯನ್ನು ದೇಶಪಾಂಡೆ ಫೌಂಡೇಶನ್ ಮೂಲಕ ನೀವು ಕೇಳ್ತೀರಿ ನಮಗೆ ಬೀಜೋಪಚಾರ ಅದ್ರ ಬಗ್ಗೆ ಕೇಳ್ತೀವಿ ಸರ್ ಸರಿ ಅಂದ್ರೆ ಏನ ಉತ್ತಮ ಗುಣಮಟ್ಟದ ಬೀಜಗಳನ್ನು ಸ್ವಲ್ಪ ನಮ್ಗೆ ದೊರಕಿಸಿಕೊಟ್ರೆ ಒಳ್ಳೆಯದಾಗುತ್ತೆ ಸರ್ ಅನುಕೂಲ ಆಗತ್ತೆ ಈಗ ನಿಮ್ಮಂತೆಯೇ ಪ್ಯಾಟಿಗೆ ಅರಸಿ ಹೋಗುವಂಥ ಯುವಕರಿಗೆ ಪೇಟೆಯಲ್ಲೇ ಸಂಬಳ ತಗೋಬೇಕು ನಾವು ಅಲ್ಲೇ ಇರಬೇಕು ಅನ್ನೋಂಥ ಯುವಕರಿಗೆ ಕೃಷಿಯ ಮೂಲಕ ಏನಾದರೂ ಸಾಧನೆ ಮಾಡಬೇಕಂತಂದ್ರೆ ಒಂದೇ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ
ಸರ್ ಅಲ್ಲಿ ಹೋಗಿ ಸಾಧನೆ ಮಾಡ್ಬೇಕಂತಂದ್ರೆ ಏನಿಲ್ಲ ಸರ್ ನಾವು ಹೆಚ್ಚಿಗೆ ಓದಿಲ್ಲ ಸಾಧನೆ ಮಾಡ್ಬೇಕಂದ್ರೆ ಯಾಕಂದ್ರೆ ನಾವು ಓದಿದ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಹೋಗಿ ಸಾಧನೆ ಮಾಡೋಕೆ ಯಾವುದಾದ್ರೂ ಬರೀ ಕಂಪ್ನಿ ಒಳಗೆ ಸೇರ್ಕೋಬೇಕು ಭಾಳ ಅಂದ್ರೆ ಭಾಳ ಅಂದ್ರೆ 10,000 ರೂಪಾಯಿ ಸ್ಯಾಲ್ರಿ ಸಿಗ್ಬೋದು ಅದರಲ್ಲಿದ್ದ ನಮ್ಗೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಹ್ಞೂ ಈ ಕೃಷಿಯಲ್ಲಿ ಇದ್ರೆ ಏನೈತಿಲ್ಲ ನಾವು ಸಾಧನೆಯನ್ನು ಮಾಡ್ಬೋದು ಮತ್ತೊಬ್ಬರಿಗೆ ಮಾರ್ಗದರ್ಶಿಗಳು ಆಗ್ಬೋದು ಹೆಚ್ಚಿನ ಒಂದು ಆದಾಯ ತೆಗೆದು ಉದ್ಯೋಗ ಕೊಡ್ಬೋದು ಹೊಳೆ ಮತ್ತು ನಮ್ಮ ಥರನ ನೋಡಿ ಇನ್ನೂ 4 ಜನಕ್ಕೆ ಉದ್ಯೋಗ ಕೊಡ್ಬೋದು. ಇದಿಷ್ಟು ರೈತ, ಅದು ಯುವ ರೈತ ಮಂಜುನಾಥ್ ಅವರ ಅಭಿಪ್ರಾಯ. ನಾನು ಪೇಟೆಗೆ ಹೋದರೆ ಯಾರದೋ ಕೈಯಲ್ಲಿ ಹಾಳಾಗಿರ್ತೀನಿ, ಆದರೆ ನಾನು ನಮ್ಮೂರಲ್ಲಿದ್ದರೆ ನನ್ನ ಹೊಲದಲ್ಲಿ ಯಜಮಾನನಾಗ್ತೀನಿ ಎಂಬುದು ಅವರ ಅಭಿಪ್ರಾಯವಾಗಿದೆ. ಕ್ಯಾಮರಾ ಪರ್ಸನ್ ಗಜಾನನ್ ಜೊತೆ ರಿಪೋರ್ಟರ್ ಶ್ರೀಧರ್ ಪೂಜಾರ, ನವಲಗುಂದ. Powered by Public Next in collaboration with Deshpande Foundation. Download Public Next.